ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಈ ವಿಡಿಯೋವನ್ನ ಮಾಡ್ತಾ ಇರೋಕೆ ಕಾರಣ ಏನು ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ನಿನ್ನೆ ನಮ್ಮ ಸರ್ಕಾರದವರು ಏನು ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದ್ರು ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗುತ್ತೆ ಅಂತ ಅದರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಅಂತ ಹೇಳಿದ್ರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗಷ್ಟೇ ಶಾಲಾ ಕಾಲೇಜುಗಳನ್ನು ಯಾಕೆ ನಡೆಸಲಾಗ್ತಾ ಇದೆ ಹಾಗೆ ಶಾಲಾ ಕಾಲೇಜ್ ಬಂದ್ ಆಗಿರೋದು ಕೇವಲ ಬೆಂಗಳೂರಿನಲ್ಲಿ ಅಷ್ಟೇನಾ ಅಥವಾ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬಂದ್ ಆಗಿದೆಯಾ ಅಂತ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅವುಗಳಿಗೆ ಉತ್ತರಗಳನ್ನು ಇವರು ತಿಳಿದುಕೊಳ್ತಾ ಇದ್ದಾವೆ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ ಅದನ್ನು ಪೂರ್ತಿಯಾಗಿ ನೋಡಿ ಸರಿ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ ಮೊದಲೇದಾಗಿ ನಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ಕರ್ನಾಟಕ ಸರ್ಕಾರದವರು ನಿನ್ನೆ ಜನವರಿ 6 2022 ರಿಂದ ಮುಂದಿನ 2 ವಾರದವರೆಗೆ ಬೆಂಗಳೂರಿನಲ್ಲಿ ಎಸ್ಎಸ್ಎಲ್ಸಿ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಈ ಕ್ಲಾಸಸ್ಗಳಲ್ಲಿ ಅಥವಾ ಈ ಕೋರ್ಸ್ಗಳನ್ನು ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸಸ್ಗಳು ಮುಂದುವರಿಯುತ್ತೆ ಇನ್ನಿತರ ಕೋರ್ಸಸ್ಗಳನ್ನು ಅಥವಾ ಇನ್ನಿತರ ತರಗತಿಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗುತ್ತೆ ಅಥವಾ ಆಫ್ಲೈನ್ ಕ್ಲಾಸಸ್ಗಳನ್ನು ಸ್ಥಗಿತಗೊಳಿಸಿ ಆನ್ಲೈನ್ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತೆ ಅಂತ ತಿಳಿಸಿದರು ಅಂದರೆ ಈಗ 1ರಿಂದ 9ನೇ ತರಗತಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಆಫ್ಲೈನ್ ತರಗತಿಗಳನ್ನು ಮುಂದಿನ 2 ವಾರದವರೆಗೆ ಅಂದರೆ ಜನವರಿ 6ರಿಂದ ಮುಂದಿನ 2 ವಾರದವರೆಗೆ ಸ್ಥಗಿತಗೊಳಿಸಲಾಗುತ್ತೆ ಅಂತ ತಿಳಿಸಿದರು ಈಗ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆ ಏನಾಗಿತ್ತು ಅಂತಂದರೆ ಎಸ್ಎಸ್ಎಲ್ಸಿ ಫಸ್ಟ್ ಪಿಯುಸಿ ಅದೇ ರೀತಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸಸ್ಗಳನ್ನು ಯಾಕೆ ಮುಂದುವರೆಸ್ತಾ ಇದ್ದಾರೆ ಅಂತ ಕೇಳಿದರು ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋದಾದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ನಮ್ಮ ದೇಶದಾದ್ಯಂತ ಜನವರಿ 3 2022 18 ವರ್ಷದ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ನೀಡಲಾಗ್ತಾ ಇದೆ ಹೆಚ್ಚಿನದಾಗಿ ಈ ಏಜ್ ಗ್ರೂಪ್ನವರು ಎಸ್ಎಸ್ಎಲ್ಸಿ ಫಸ್ಟ್ ಪಿಯುಸಿ ಅದೇ ರೀತಿ ಸೆಕೆಂಡ್ ಪಿಯುಸಿಯಲ್ಲಿ ಕಲಿತಾ ಇರ್ತಾರೆ ಈ ಒಂದು ಲಸಿಕೆ ಅಭಿಯಾನವನ್ನು ಮುಂದುವರಿಸಲಿಕ್ಕೆ ಅಥವಾ ಈ ಒಂದು ಲಸಿಕೆಯ ಅಭಿಯಾನ ಏನಿದೆ ಅದರ ಉಪಯೋಗವನ್ನು ಆದಷ್ಟು ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಅಂತ ಆಫ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳು ಯಾವ ಸ್ಕೂಲ್ ಕಾಲೇಜ್ನಲ್ಲಿ ಕಲಿತಾ ಇದ್ದರೆ ಅದರ ಹತ್ತಿರದಲ್ಲಿ ಅಥವಾ ಸ್ಕೂಲ್ ಕಾಲೇಜ್ನಲ್ಲೇ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ನೀಡಲಾಗ್ತಾ ಇದೆ ಅದೇ ರೀತಿ ಎಸ್ಎಸ್ಎಲ್ಸಿ ಮತ್ತು ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಆಗೋದಿದೆ ಅದಕ್ಕೋಸ್ಕರ ಈ ಒಂದು ಲಸಿಕೆಯನ್ನು ನೀಡಿ ಸುರಕ್ಷಿತವಾದ ಪರಿಸ್ಥಿತಿಯಲ್ಲಿ ಪರೀಕ್ಷೆಯನ್ನು ನಡೆಸಬೇಕು ಅಂತ ಇರ್ತಾರೆ ಅದಕ್ಕೋಸ್ಕರ ಎಸ್ಎಸ್ಎಲ್ಸಿ ಫಸ್ಟ್ ಪಿಯುಸಿ ಅದೇ ರೀತಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ನೀಡೋದಕ್ಕೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಈ ಒಂದು ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಆಫ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಓಕೆನಾ ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾಯಿದ್ರು ಎಸ್ಎಸ್ಎಲ್ಸಿ ಅದೇ ರೀತಿ ಸೆಕೆಂಡ್ ಪಿಯುಸಿ ಪರೀಕ್ಷೆ ನಡೆಯುತ್ತೆ ಅಂತ ಪರೀಕ್ಷೆ ನಡೆಯುತ್ತೆ ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಬಿ ಸಿ ನಾಗೇಶ್ ಸರ್ ಅವರಿಗೂ ಕೂಡ ಕೆಲವು ದಿನಗಳ ಹಿಂದೆ ಈ ಒಂದು ಸೋಂಕು ಏನಿದೆ ಅದರ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು ನಮ್ಮ ಶಿಕ್ಷಣ ಸಚಿವರು ಆರೋಗ್ಯವಾಗಿ ಬಂದ ನಂತರ ವೇಳಾಪಟ್ಟಿ ಅಂದರೆ ಎಸ್ಎಸ್ಎಲ್ಸಿ ಅದೇ ರೀತಿ ಪಿಯುಸಿ ಪರೀಕ್ಷೆಗಳ ವೇಳಾಪಟ್ಟಿ ಪ್ರಕಟಿಸುವ ಸಾಧ್ಯತೆ ಇದೆ ಸೊ ಟೈಮ್ ಟೇಬಲ್ ಬಂದ ನಂತರ ಆದಷ್ಟು ಬೇಗ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಸರಿ ಈಗ ಹಾಂ ನಮ್ಮ ಚಾನಲ್ನ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಂತರ ವಿದ್ಯಾರ್ಥಿಗಳು ಕೇಳಿದ ಮತ್ತೊಂದು ಪ್ರಶ್ನೆ ಏನಾಗಿತ್ತು ಅಂತಂದರೆ ಬೆಂಗಳೂರಿನಲ್ಲಷ್ಟೇ ಈ ಒಂದು ಶಾಲಾ ಕಾಲೇಜ್ ಬಂದ್ ಆಗಿದೆಯಾ ಅಥವಾ ಇತರ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜ್ ಬಂದ್ ಆಗಿದೆಯಾ ಅಂತ ಕೇಳ್ತಾ ಇದ್ರು ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋದಾದರೆ ಕೇವಲ ಬೆಂಗಳೂರಿನಲ್ಲಷ್ಟೇ ಶಾಲಾ ಕಾಲೇಜ್ಗಳನ್ನು ಬಂದ್ ಮಾಡಲಾಗಿದೆ ಅದರಲ್ಲೂ ಕೂಡ ಎಸ್ಎಸ್ಎಲ್ಸಿ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ಪ್ಯಾರಾಮೆಡಿಕಲ್ ಅದೇ ರೀತಿ ಮೆಡಿಕಲ್ ಕೋರ್ಸಸ್ಸನ್ನು ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ ಆಫ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಇನ್ನುಳಿದಂತೆ ಡಿಗ್ರಿ ಕೋರ್ಸ್ ಅಥವಾ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸಸ್ ಸ್ಥಗಿತವಾಗಿರುತ್ತೆ ನಂತರ ಆನ್ಲೈನ್ನಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾರೆ ಸರಿನಾ ನಂತರ ಇತರ ಜಿಲ್ಲೆಗಳ ವಿಷಯಕ್ಕೆ ಬಂದರೆ ಇತರ ಜಿಲ್ಲೆಗಳಲ್ಲಿ 1ರಿಂದ 9ನೇ ತರಗತಿ ಆಗಿರ್ಬೋದು ಎಸ್ಎಸ್ಎಲ್ಸಿ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ಡಿಗ್ರಿ ಈ ಎಲ್ಲ ಕೋರ್ಸ್ಗಳಿಗೂ ಕೂಡ ಆಫ್ಲೈನ್ನಲ್ಲಿ ಕ್ಲಾಸ್ಗಳು ಮುಂದುವರಿಯುತ್ತೆ ಇವಿಷ್ಟು ಮಾಹಿತಿ ಆಗಿತ್ತು ವಿಡಿಯೋ ನಿಮಗೆ ಸಹಾಯ ಆಗಿದ್ದರೆ ನಿಮ್ಗೆಲ್ಲರಿಗೆ ಶೇರ್ ಮಾಡ್ಬೋದು ವಿಡಿಯೋದ ಲಿಂಕನ್ನು ನಂತರ ಆ ನೋಟಿಫಿಕೇಷನ್ ಏನಿದೆ ಅದು ನಾವು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಎಜುಕೇಟ್ ಕರ್ನಾಟಕಲ್ಲಿ ಶೇರ್ ಮಾಡಿದ್ದೇವೆ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕನ್ನು ಟಾಪ್ ಕಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ ಸರಿನಾ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ವಿಡಿಯೋನ ಇದುವರೆಗೆ ಲೈಕ್ ಮಾಡಿದರೆ ಲೈಕ್ ಕೂಡ ಮಾಡಬಹುದು ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಎಲ್ರಿಗೂ ತುಂಬ ಧನ್ಯವಾದ ಜೈ ಹಿಂದ್ ವಂದೇ ಮಾತರಂ